ಹಾಯ್, ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಗಜೇಂದ್ರ. ಸೊ ವೀಕ್ಷಕರೇ, ಈಗಿನ ಪರಿಸ್ಥಿತಿಯಲ್ಲಂತೂ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸ್ಕೊಳ್ಳೋದಿದೆಯಲ್ಲ, ನಿಜಕ್ಕೂ ಕೂಡ ಅದು ನರಳಾಟನೆ ಅಂತ ಹೇಳ್ಬೋದು. ಶ್ರೀನಿವಾಸ್ಪುರದಲ್ಲಿ ಅಂಥದ್ದೊಂದು ಘಟನೆ ನಡೆದಿದೆ. ಇಲ್ಲೊಬ್ರು ಅಜ್ಜಿ ಬಹಳಷ್ಟು ಕಚೇರಿಗೆ ಅಲ್ದಾಡಿ ಅಲ್ದಾಡಿ ಸುಸ್ತಾಗಿ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ. ಬನ್ನಿ, ಅದೊಂದು ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಎಸ್, ತಹಶೀಲ್ದಾರ್ ಕಚೇರಿಗೆ ಅಲ್ದಾಡಿ ಸುಸ್ತಾಗಿದ್ದಾರೆ ಇಲ್ಲೊಬ್ರು ಅಜ್ಜಿ. ಖಾತೆ ಬದಲಾವಣೆಗೆ ತಾಲೂಕು ಕಚೇರಿಯಲ್ಲೇ ಮಲಗಿದ್ದಾರೆ ಈ ಅಜ್ಜಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ಘಟನೆ ಆಗಿರುವಂತದ್ದಿದು. ನರಸಮ್ಮ ತಾಲೂಕು ಕಚೇರಿಯಲ್ಲಿ ಮಲಗಿರುವಂತ ಅಜ್ಜಿ ಹೆಸರು. ಅಜ್ಜಿಯಿಂದ ಆರ್ಐ 15,000 ಪಡೆದಿರುವಂತ ಆರೋಪ ಕೇಳಿ ಬರ್ತಾ ಇದೆ. ನಾಚಿಕೆ ಆಗ್ಬೇಕು. ಶ್ರೀನಿವಾಸಪುರ ತಾಲೂಕಿನ ವದಲಿ ಗ್ರಾಮದ ನರಸಮ್ಮ ಎಂಬುವರು ಈ ಅಜ್ಜಿ. ಖಾತೆ ಬದಲಾವಣೆ ವಿಚಾರ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳು. ವಿಳಂಬ ಮಾಡಿದ ಹಿನ್ನೆಲೆ ತಾಲೂಕು ಕಚೇರಿಯಲ್ಲೇ ಮಲಗಿದ್ದಾರೆ ಅಜ್ಜಿ. ನರಸಮ್ಮ ಅವರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. 15 ದಿನಗಳಿಂದ ಅನ್ನ ಆಹಾರ ಸೇವಿಸದೆ ಅಜ್ಜಿ ತಾಲೂಕು ಕಚೇರಿಯಲ್ಲೇ ಮಲಗಿದ್ದಾರೆ. ಬರೀ ಹಾಲನ್ನೇ ಕುಡಿದು ಅಜ್ಜಿ ಈಗ ಜೀವನವನ್ನ ಮಾಡ್ತಾ ಇದ್ದಾರಲ್ಲಿ. ನ್ಯಾಯಕ್ಕಾಗಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ನೋಡಿ. ಅಜ್ಜಿಯ ಮೊಮ್ಮಗರು ಕೂಡ ಆಕ್ರೋಶವನ್ನವರ ಆಗ್ತಾ ಇದ್ದಾರೆ. ಕೋಲಾರ ಉಪವಿಭಾಗಾಧಿಕಾರಿ ಆನಂದ್ ಪ್ರಕಾಶ್ ಕೂಡ ಮನವಿ ಮಾಡಿದ್ದಾರೆ ಅವ್ರಿಗೆ. ತಹಶೀಲ್ದಾರ್ ಶರೀನ್ ತಾಜ್ ಅಧಿಕಾರಿಗಳ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಒಬ್ಬ ವ್ಯಕ್ತಿ ಯತ್ನಿಸ್ತಾರೆ ಅಲ್ಲಿ. ಇಷ್ಟಾದ್ರೂ ಕೂಡ ಈ ಎಲ್ಲ ಘಟನೆ ಆದ್ರೂ ಕೂಡ ತಾಲೂಕು ಕಚೇರಿಯ ಆಡಳಿತ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂದ್ರೆ ನೋಡಿ, ಅಜ್ಜಿ ಮಲಗಿರುವಂತ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ ಬಂದು ಸಂಜೆ ಹೋಗೋ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು ಅಂತ. ಇಷ್ಟು ಮಂಡತನದ ಅಧಿಕಾರಿಗಳ ಮನಸ್ಸೇ ಇಲ್ಲದ ಅಧಿಕಾರಿಗಳು. ನೀವೆಲ್ಲರೂ ಕೂಡ ಮನುಷ್ಯರು ಅಂತ ಭಾವಿಸಿದ್ದೇವೆ, ಆದ್ರೆ ಮನುಷ್ಯತ್ವವೇ ಇಲ್ಲದಂತಹ ಒಂದು ಸ್ಥಿತಿಯನ್ನ ತೋರಿಸ್ತಾ ಇದ್ದೀರಾ. ಶ್ರೀನಿವಾಸ್ಪುರ ತಾಲೂಕು ಕಚೇರಿಯ ದೃಶ್ಯಾವಳಿಗಳಿದು. ತಹಶೀಲ್ದಾರ್ ಕಚೇರಿಗೆ ಅಲ್ದಾಡಿ ಅಲ್ದಾಡಿ ಸುಸ್ತಾಗಿ ಮಲಗಿರುವಂತ ಅಜ್ಜಿಯ ಸ್ಥಿತಿಯನ್ನ ನೋಡ್ತಾ ಇದ್ದೀರಾ ನೀವು. ಇನ್ನೇನ್ ಮಾಡ್ತಾರೆ ಪಾಪ, ಎಷ್ಟು ಅಂತ ಬಸ್ ಚಾರ್ಜ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ? ಎಷ್ಟು ಅಂತ ಗೋಳಿಕಂತ ತಿಂತೀರಾ ಅವ್ರನ್ನ? ಇವೆಲ್ಲವೂ ನಿಮ್ಮ ನಿಮ್ಮ ತನವನ್ನ ತೋರಿಸುತ್ತೆ, ನಿಮ್ಮ ನಿಮ್ಮ ಮನಸ್ಥಿತಿಗಳನ್ನ ತೋರಿಸುತ್ತೆ. ನೀವು ಅಧಿಕಾರಿಗಳು ಎಂಬ ಪಟ್ಟವನ್ನ ಮಾತ್ರ ಕಂಡಿದ್ದೀರಾ, ನೀವು ಒಬ್ರು ಮನುಷ್ಯ ಅನ್ನೋದನ್ನ ಮರೆತು ಕೂತಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲಿ ಭಾಷಣಗಳು ಬಿಡ್ತಿದ್ದೀರಾ ಅಷ್ಟೇ. ಅಲ್ಲಿ ಆರ್ಐ 15,000 ತಗೊಂಡಂತೆ. ಅವರು ವರ್ಷಕ್ಕಾಗುವಂತ ಆರ್ಥಿಕ ವ್ಯವಸ್ಥೆ ಅದು 15,000.
ಆರ್ ಇಲಾಖೆಗೆ ಹೋಗಿ ಖಾತೆ ಆಗುತ್ತೆ ಮೂವತ್ ದಿನ ಆದ್ಮೇಲೆ ತಕರಾರು ಬಂದ್ರೆ ತಹಶೀಲ್ದಾರ್ಗೆ ಆಗ್ತಾನೆ ಇನ್ನು ಮೂವತ್ ದಿನ ವೇಟ್ ಮಾಡ್ಬೇಕು ಮೊದಲನೇ ಘಟನೆ ಅಲ್ಲ ವೀಕ್ಷಕರೇ. ಇದಕ್ಕಿಂತ ಮುಂಚೆ ಪಾಪ ಒಬ್ರು ವ್ಯಕ್ತಿ ಇದೇ ತರ ಅಧಿಕಾರಿಗಳ ಮೊಂಡಾಟದಿಂದ ಬೇಸರ ಆಗಿ ಆತ್ಮಹತ್ಯೆಗೆ ಮುಂದಾಗಿರ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ನೀವು ಎಚ್ಚೆತ್ಕೊಳ್ತಾ ಇಲ್ಲ, ನ್ಯಾಯಕ್ಕಾಗಿ ಇಷ್ಟೆಲ್ಲ ನೀವು ಸಾರ್ವಜನಿಕರು ಪರದಾಡ್ತಿದ್ರು ಕೂಡ ನಿಮಗೆ ಮನಸ್ಸು ಬದಲಾಗ್ತಾ ಇಲ್ವಲ್ಲ, ಇದೇ ಒಂದು ಆಶ್ಚರ್ಯಕ್ಕೆ ಒಳಗಾಗುವಂತ ಸಂಗತಿ. ನಿಮಗೆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಏನೇನು ಆಗ್ಬೇಕಾಗಿರಲ್ಲ. ಅಜ್ಜಿಗೆ ಏನು ಅಜ್ಜಿಗೆ ಏನ್ ಬೇಕಾಗಿದೆ ಅದನ್ನ ಒದಗಿಸಿ ಅವರ ಸಮಸ್ಯೆಗಳನ್ನ ಆಲಿಸಿ ಕ್ಷಣಾರ್ಧದಲ್ಲೇ ಬಗೆಹರಿಸೋಗಿದ್ರೆ ಬಗೆಹರಿಸಿ ಅವ್ರನ್ನ ಮನೆ ಕಳಿಸ್ಕೊಡುವಂತ ವ್ಯವಸ್ಥೆ ಆಗ್ಬೇಕಾಗಿತ್ತು. 15 ದಿನದಿಂದಲೂ ಕೂಡ ಅಲ್ಲೇ ಇದ್ದಾರೆ ಅಂದ್ರೆ ಏನರ್ಥ? ಖಾತೆ ಬದಲಾವಣೆಗೆ ಇಷ್ಟೆಲ್ಲ ಕಷ್ಟ. ಎಸ್, ನಮ್ ಜೊತೆ ಶರೀನ್ ತಾಜ್ ಅವರು, ತಹಶೀಲ್ದಾರ್ ಅವರು, ಶ್ರೀನಿವಾಸ್ಪುರ ತಾಲೂಕು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹೇಳಿ. ಹಲೋ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ. ಮೇಡಮ್, ಇದು ಖಾತೆ ಬದಲಾವಣೆಗೋಸ್ಕರ ಒಂದು ಅಜ್ಜಿ ನರಳಾಟ ನಿಮ್ಮ ಕಚೇರಿಯಲ್ಲಿ 15 ದಿನದಿಂದಲೂ ಕೂಡ ಇದೆ ಅಂತೆ, ನಿಜಾನಾ? ಅವ್ರು ಒಂದ್ಸಲ ಅರ್ಜಿ ಹಾಕಿದ್ದಾರೆ. ಓಕೆ. ಅದು ಯಾರು ತಕರಾರು ಕೊಟ್ಟಿದ್ದಾರೆ ಅಂತ ವಜಾ ಆಗಿದೆ. ಓಕೆ. ಈಗ ಪುನಃ ನಿನ್ನೆ ಮತ್ತೆ ಅರ್ಜಿ ಹಾಕಿದ್ದಾರೆ ಆನ್ಲೈನ್. ಓಕೆ. ಅವ್ರ ಅರ್ಜಿಯನ್ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ರು, ಈಗ ಆನ್ಲೈನ್ ಅರ್ಜಿ ಸ್ವೀಕಾರ ಮಾಡಿದೀವಿ. ಅಲ್ಲ ಮೇಡಮ್, ಈಗ ಅಲ್ಲಿ ಕಚೇರಿಯಲ್ಲಿ ಅವರು ವಾಸ್ತವ ಹೂಡಿರುವಂತ ಒಂದು ಉದ್ದೇಶ ಏನು ಮೇಡಮ್? ಅವರು ಇದುವರೆಗೆ ರೈಟಿಂಗ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಭೂಮಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಈಗ ನಾವು ಸ್ವೀಕಾರ ಮಾಡ್ಕೊಂಡಿದೀವಿ. ನಿನ್ನೆ ತಾನೇ ಅರ್ಜಿ ರೈಸ್ ಮಾಡಿದೀವಿ. ಓಕೆ. ಈಗ ಅವರು ಮನೆ ಕಳಿಸ್ಕೊಡುವಂತ ವ್ಯವಸ್ಥೆ ಏನಾದ್ರು ಆಗಿದೆಯಾ ಮೇಡಮ್?
ಪ್ರಾಬ್ಲಮ್ ಏನಿದೆ ಸಮಸ್ಯೆ ಏನಿದೆ ಈಗಾಗಲೇ ಬಗೆಹರಿಸುವಂತ ಕೆಲಸ ಆಗಿದೆ ಹಾಗಾದ್ರೆ ಪೌತಿ ಖಾತೆಗೆ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಓಕೆ 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 ಇನ್ನೇನು ಅವ್ರದ್ದು ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಆದ್ರೂ ಕೂಡ ಮೇಡಮ್ 15 ದಿನದಲ್ಲೂ ಕೂಡ ಅವರು ಇದ್ರಲ್ಲ ಕಚೇರಿಯಲ್ಲಿ ಯಾಕೆ ಮೇಡಮ್ ಸಮಸ್ಯೆ ಬಂದಿಲ್ಲಪ್ಪ ನಿನ್ನೆ ಬಂದು ನನಗೆ ಭೇಟಿ ಮಾಡಿದ್ರು ಅರ್ಜಿಯನ್ನು ಸ್ವೀಕಾರ ಮಾಡ್ಕೊಂಡಿದ್ದೀವಿ ಸಮಯಾವಕಾಶ ಇರುತ್ತೆ ಆ ಸಮಯಾವಕಾಶದಲ್ಲಿ ಪ್ರೊಸೀಜರ್ ಪ್ರಕಾರ ಮಾಡ್ತೇವೆ ಓಕೆ ಮೇಡಮ್ ಓಕೆ ಓಕೆ ಧನ್ಯವಾದ ಎಸ್ ಇದು ಶರೀನ್ ತಾಜ್ ಅವರ ಒಂದು ತಹಶೀಲ್ದಾರ್ ಅವರ ಮಾತಾಗಿತ್ತು ವೀಕ್ಷಕರೇ ಅಲ್ಲಿ ಒಂದು ಏನು ವಾಸ್ತವ ಸ್ಥಿತಿ ಇತ್ತು ಅವ್ರು ನಿನ್ನೆ ಅದನ್ನ ಸಮಸ್ಯೆಯನ್ನ ಆಲಿಸಿ ಈಗಾಗಲೇ ಅವ್ರಿಗೆ ಯಾವೆಲ್ಲ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ಏನೆಲ್ಲ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಅವರು ಕೂಡ ಮಾತನಾಡಿದ್ದೇನೆ ಅಂತ ಹೇಳಿದ್ದಾರೆ ಒಟ್ಟಾರೆ ಅಲ್ಲಿ ಅಜ್ಜಿಯ ಒಂದು ನರಳಾಟ ಇದೆಯಲ್ಲ ಕಚೇರಿಯಲ್ಲಿ ನಿಜಕ್ಕೂ ಕೂಡ ಸರ್ಕಾರಿ ಕಚೇರಿಗಳ ಒಂದು ಅಧಿಕಾರಿಗಳು ಸ್ಪಂದನೆ ಕೊಡುವ ನಿಟ್ಟಿನಲ್ಲಿ ಬೇಗ ಸ್ಪಂದಿಸಬೇಕು ಇಂಥ ವಯಸ್ಕರರಿಗೆ ಸಮಸ್ಯೆಗಳಿರ್ತವೆ ಆರೋಗ್ಯದ ಸ್ಥಿತಿ ಇರಲ್ಲ ಅದರಲ್ಲೂ ಕೂಡ ಹಳ್ಳಿಯವರಿಗೆ ತಿಳಿದು ನೀವೆಲ್ಲ ತಿಳ್ಕೊಂಡಿದ್ದವರು ಬುದ್ಧಿವಾದ ಮಾಡೋದಿದೆಯಲ್ಲ ಸಮಸ್ಯೆಯನ್ನ ಕೂತು ಬಗೆಹರಿಸೋದಿದೆಯಲ್ಲ ಅದು ನಿಮ್ಮ ಮನಸ್ಥಿತಿ ಅಧಿಕಾರಿಗಳ ಒಂದು ವರ್ತನೆ ಆಗಬೇಕಾಗಿ ನಾವು ಕೂಡ ಆಶಿಸ್ತೀವಿ ಎಸ್ ನಮ್ಮ ಜೊತೆ ನರಸಮ್ಮ ಮೊಮ್ಮಗಂತ ನವೀನ್ ಕುಮಾರ್ ಅವರಿದ್ದಾರೆ ಅಜ್ಜಿ ಮೊಮ್ಮಗ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಈಗಾಗಲೇ ತಹಶೀಲ್ದಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಮೋಕ್ ಟಿವಿಗೆ ನವೀನ್ ಕುಮಾರ್ ಅವರೇ ನವೀನ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಲ್ಲಿನ ಸಮಸ್ಯೆ ಬಗೆಹರಿತಾ ನಿಮ್ದು ಸರ್ ನಮ್ದು ಎಸಿ ಅವರು ಮಾತು ಕೊಟ್ಟಿದ್ದಾರೆ ಭರವಸೆ ನೀಡಿದಾರ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ ಬಟ್ ಅಬ್ಜೆಕ್ಷನ್ ಲೆಟರ್ ಹಾಕ್ದವ್ರು ಇದುವರೆಗೂ ಪೊಲೀಸ್ ಸ್ಟೇಷನ್ ಬಂದಿಲ್ಲ ವಾಪಸ್ಸು ತಗೊಂಡಿಲ್ಲ ನಾವ್ ಆಲ್ರೆಡಿ ಮಧ್ಯಾಹ್ನ 12 ಗಂಟೆಗೂ ನಮ್ ತಾಯಿ ಅವ್ರನ್ನ ಸ್ಟೇಷನ್ ಹತ್ರ ಕಳ್ಸ್ಕೊಟ್ಟಿದ್ದೆ ಸ್ಟೇಷನ್ ವಿಚಾರ ಯಾಕೆ ಇಲ್ಲಿ ಸ್ಟೇಷನ್ ಯಾಕೆ ಸರ್ ಅವ್ರ ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದಾರಲ್ಲ ಸರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯಾರು ಬೇರೆ ದೇವಲಪಲ್ಲಿ ವೆಂಕಸ್ವಾಮ್ ರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದ್ದಾರೆ ಓಕೆ 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 ಅವರು ಯಾರು ಅಂತಾನೆ ನಮಗ್ ಗೊತ್ತಿಲ್ಲ ಅವ್ರು ಏನು ಅಂತಾನೆ ನಮಗ್ ಗೊತ್ತಿಲ್ಲ ಅವರು ಸುಮ್ ಸುಮ್ನೆ ಅವ್ರಿಗ ಜಮೀನ್ ಮಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅಬ್ಜೆಕ್ಷನ್ ಲೆಟರ್ ಹಾಕಿದ್ದಾರೆ ಬಟ್ ಅವ್ರ ಕೈಗೂ ಸಿಗ್ತಾ ಇಲ್ಲ ಈ ಕಡೆ ಪೊಲೀಸ್ ಅವ್ರ ಕೈಗೂ ಸಿಗ್ತಾ ಇಲ್ಲ ಅವರು ಸರ್ ಖಾತೆ ಬಂದು ಇದುವರೆಗೂ ಅವ್ರು ನಮ್ಮನ್ನ ಮಾತಾಡ್ತಾರೆ ಯಾರ ಹೆಸರಿಂದ ಯಾರ ಹೆಸರು ಬದಲಾವಣೆ ಆಗ್ಬೇಕೀಗ ಸರ್ ರಾಮಕೃಷ್ಣಪ್ಪನ ಹೆಸರಿಂದ ನರಸಮ್ಮ ಅವ್ರ ಹೆಸರಿಗೆ ಬದಲಾವಣೆ ಆಗುತ್ತೆ ನಿಮ್ ತಾತನಿಂದ ಅಜ್ಜಿ ಹೆಸರಿಗ ಇಲ್ಲ ಅವ್ರ ಅಣ್ಣನಿಂದ ಅವ್ರ ನಿಮ್ಮ ಅಜ್ಜಿ ಅಣ್ಣವರಿಂದ ಅಣ್ಣವರಿಂದ ತಂಗಿ ಹೆಸರಿಗೆ ಆಗ್ಬೇಕು ಅವ್ರಿಗೆ ಮದುವೆ ಇಲ್ಲ ಓಕೆ 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 ಅವರು ತೀರು ಹೋಗಿ ಆಫ್ಟರ್ 7 ಇಯರ್ಸ್ ಆಗೋಯ್ತು ಅವರು ನೀವು ಸಾಕು ಮಗನ ನನ್ ಮೊಮ್ಮಗ ಸರ್ ಅಲ್ಲ ಸಾಕು ಮಗ ಮೊಮ್ಮಗನ ಅಂದೆ ಇಲ್ಲ ಸರ್ ಸ್ವಂತ ಮಗಳ ಮಗ ಅಂದ್ರೆ ಅವ್ರ ಅಣ್ಣಂಗೆ ಮದುವೆ ಆಗಿಲ್ಲ ನಿಮ್ಮ ಅಜ್ಜಿ ಅಣ್ಣ ಅವ್ರಿಗೆ ಮದುವೆ ಆಗಿಲ್ಲ ಇಲ್ಲ ಸರ್ ಮದುವೆ ಆಗಿಲ್ಲ ಓಕೆ 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 ಅವ್ರ ಹೆಸರಿಗೆ ಇಷ್ಟ ಪಡ್ತೀನಿ ಅಂದ್ರೆ ಅವನಿಗೆ ಇನ್ಫ್ಲೂಯೆನ್ಸ್ ಖರ್ಚು ಮಾಡಿಬಿಟ್ಟು ಏನೇನೋ ಮಾಡ್ತಾ ಇದಾರೆ ಸರ್ ಮಾವಿನಕಾಯಿನ ಕೀಳ್ಬಿಟ್ಟ ಕಂಪ್ಲೇಂಟ್ ಕೊಟ್ಟನೇನೋ ಮಾವಿನಕಾಯಿ ಕಿತ್ತಾಕಿದಾನೆ ಆದ್ರೂ ಅವನು ಸ್ಟೇಷನ್ ಬರ್ತಾ ಇಲ್ಲ ಈಗ ಭರವಸೆ ನೀಡಿದಾರ ಅಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಭರವಸೆ ನೀಡಿದಾರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಿ ಸರ್ ಅವ್ನು ಕರಸ್ಲೇ ಇಲ್ಲ ನಿಮಗೆ ನಾ ಅದನ್ನ ಕೇಳ್ತಾ ಇದೀವಲ್ಲ ನಾನು ಅದೇ ಮಾತು ಎಸಿ ಅವ್ರ ಇವಾಗ ಮತ್ತೆ ಖಾತೆಗೆ ನಾವು ಅರ್ಜಿ ಹಾಕೊಂಡಿದೀವಲ್ಲ ಸರ್ ಮತ್ತೆ ಅಧ್ಯಕ್ಷನ್ ಲೆಟರ್ ಹಾಕಿದ್ರೆ ಮತ್ತೆ ಹಿಂಗೆ ಮಾಡ್ತೀರ ಅಂದ್ರೆ ಇಲ್ಲ ಈ ತರ ಮಾಡಲ್ಲ ಸ್ಪಾಟ್ ಬರ್ತೀವಿ ಇಂಜೆಕ್ಷನ್ ಬರ್ತೀವಿ ಅಂತ ಎಸಿ ಅವರು ಭರವಸೆ ಕೊಟ್ಟವ್ರೆ ಒಟ್ಟಾರೆ ಪೊಲೀಸ್ ಅವರು ನಿಮ್ಮನ್ನ ಕರೆಸಿ ಯಾವುದೇ ರೀತಿಯಾದಂತ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದೀರಾ ಧನ್ಯವಾದ ಧನ್ಯವಾದ ನವೀನ್ ಕುಮಾರ್ ಧನ್ಯವಾದ ಎಸ್ ನಿಮ್ಮ ನಿಮ್ಮ ಸಮಸ್ಯೆ ನನ್ಗೆ ಅರ್ಥ ಆಯ್ತು ಎಸ್ ಧನ್ಯವಾದ ಮಾತನಾಡಿದ್ದಕ್ಕೆ ಅಮೋಕ್ ಟಿವಿ ಜೊತೆ ಎಸ್ ಪೊಲೀಸ್ನವರು ಕೂಡ ಅಲ್ಲಿ ಸ್ಪಂದಿಸ್ತಿಲ್ಲ ಅಂತ ಒಂದು ನವೀನ್ ಕುಮಾರ್ ಅವ್ರ ಮೊಮ್ಮಗ ಅವರ ಒಂದು ಗೋಳಾಗಿರುವಂತದ್ದು ಯಾವುದೇ ಅಧಿಕಾರಿಗಳಾಗ್ಲಿ
ಏನು ನ್ಯಾಯದ ಕಡೆ ಹೋಗ್ಬೇಕು ಅದರ ಪರವಾಗಿ ನಿಲ್ಬೇಕು ಅನ್ನೋ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಲ್ಲ ಅಂತ ನಾವು ಕೂಡ ನಂಬಿಕೆ ಇಟ್ಕೊಂಡಿದೀವಿ ಅಂತಾನೆ ಹೇಳ್ಬೋದು.